ನೋಡ್ರಿ, ಮೂರನೇ ಲೆಕ್ಕ ಮಾಡೋಣ. ಟ್ಯಾನ್ ಇನ್ವರ್ಸ್ ಆಫ್ ರೂಟ್ ಆಫ್ 1 + x² -1 / x ಅಂತಿದೆ. ಸೊಲ್ಯೂಷನ್ ಕನ್ಸಿಡರ್. ಎಷ್ಟದಕ್ಕೆ ಇದು ಸೊಲ್ಯೂಷನ್ನು? ಮೂರನೇ ಕ್ವಶನ್ ಈ ಸೊಲ್ಯೂಷನ್. ಟ್ಯಾನ್ ಇನ್ವರ್ಸ್ ಆಫ್ ರೂಟ್ ಆಫ್ 1 + x² -1 / x. ನೋಡೋ, ಲೆಗ್ದಲ್ಲಿ 1 + x² ಅಂತಿದೆ. ಆದ್ದರಿಂದ ಟೇಕ್ ಎಕ್ಸ್ ಈಸ್ ಈಕ್ವಲ್ ಟು ಟ್ಯಾನ್ ಥೀಟಾ. ಅವ ಥೀಟಾ ಏನಾಗುತ್ತೆ? ಟ್ಯಾನ್ ಇನ್ವರ್ಸ್ ಎಕ್ಸ್ ಆಗ್ತದೆ. ಇವಿಷ್ಟು ಬೆಲೆ ತಗೊಂಡೆ. ಈಗ ರೂಟ್ ಆಫ್ 1 + x² -1 / x ಅಂತಿದೆ. ಅಂದರೆ ರೂಟ್ ಆಫ್ 1 + x² ಅಂದರೆ ಟ್ಯಾನ್ ಸ್ಕ್ವೇರ್ ಥೀಟಾ -1 / x ಅಂದರೆ ಟ್ಯಾನ್ ಥೀಟಾ ಅಂತ. ರೂಟ್ ಆಫ್ 1 + tan² θ ಅಂದರೆ ಸೀಕೆಂಟ್ ಸ್ಕ್ವೇರ್ ಥೀಟಾ -1 / ಇದು ಟ್ಯಾನ್ ಥೀಟಾ ಹಾಗೆ ಇರಲಿ. ನೋಡೋ, ಹೀಗಂದರೆ ರೂಟ್ ಆಫ್ ಸೀಕೆಂಟ್ ಸ್ಕ್ವೇರ್ ಥೀಟಾ ಅಂದ್ರೆ ಏನು? ಸೀಕೆಂಟ್ ಥೀಟಾ -1. ಇದು ಹೀಗೆ ಇರಲಿ. ನೋಡೋ, ಸೀಕೆಂಟ್ ಥೀಟಾ ಅಂದರೆ 1 cos θ -1. ಟ್ಯಾನ್ ಥೀಟಾ ಅಂದರೆ sin θ / cos θ ಅಂತ. ಕರೆಕ್ಟಾ? ಈಗ ಇಲ್ಲಿ ಮೇಲ್ಗಡೆನೂ ಕಾಸ್ ಥೀಟಾನ ಗುಣಿಸ್ತೀನಿ, ತಳಗಡೆನೂ ಕಾಸ್ ಥೀಟಾನ ಗುಣಿಸ್ತೀನಿ. ಮೇಲ್ಗಡೆ ಕಾಸ್ ಥೀಟಾನ ಗುಣಿಸಿದ್ರೆ ಇದು 1 ಆಗುತ್ತೆ, ಇದನ್ನು ಕಾಸ್ ಥೀಟಾ ಗುಣಿಸಿದ್ರೆ ಕಾಸ್ ಥೀಟಾ ಆಗುತ್ತೆ, ಇದನ್ನು ಕಾಸ್ ಥೀಟಾದಿಂದ ಗುಣಿಸಿದ್ರೆ sin θ ಆಗುತ್ತೆ. ಹೌದಾ? 1 - cos ಅಂದ್ರೇನು? 2 sin² ಆ್ಯಂಗಲ್ನ 2 ಭಾಗಿಸ್ಬೇಕು ಅಂತ. sin θ ಹಾಫ್ ಆ್ಯಂಗಲ್ ಅಲ್ಲಿ ಬರೋಣ. 2 sin θ / cos θ / 2 ಅಂತ. ನೋಡು, 1 sin θ, 1 sin θ ಹೋಗಲಿ, 1 2 1 2 ಹೋಗಲಿ, ಬೇರೇನು ಉಳಿತು? sin θ / 2 ಉಳಿತು. ತೆಳಗೇನು ಉಳಿತು? cos θ / 2 ಉಳಿತು. ಅಂದ್ರೆ ಏನಾಯ್ತು? tan θ / 2 ಆಯ್ತು. ಅದು ಇಲ್ಲಿ ಹಾಕೋಣ. ಟ್ಯಾನ್ ಇನ್ವರ್ಸ್ ಆಫ್ ಏನಿದು? tan θ / 2. ಕರೆಕ್ಟಾ? ಟ್ಯಾನ್ ಇನ್ವರ್ಸ್ ಟ್ಯಾನ್ ಗಡಿಸ್ಕೆ ಅನ್ಸಲು θ / 2 ಆಯ್ತು. 1 / 2 ಹೊರಗೆ ತೆಗೆದ್ಬಿಡ್ತೀನಿ. ಥೀಟಾ ಅಂದ್ರೆ ಏನಂತಿದೆ? ಟ್ಯಾನ್ ಇನ್ವರ್ಸ್ ಎಕ್ಸ್ ಅಂತಿದೆ. ಕರೆಕ್ಟಾ? ಇದು ಸಿಂಪ್ಲೆಸ್ಟ್ ಫಾರ್ಮ್. ಮೂರನೇ ಲೆಕ್ಕ ಆಯ್ತು. ನಾಲ್ಕನೇ ಲೆಕ್ಕಕ್ಕೆ ಬರೋಣ. ಸೊಲ್ಯೂಷನ್ ಕನ್ಸಿಡರ್. ಏನಂತ ಇದೆ ನಾಲ್ಕನೇ ಲೆಕ್ಕ? ಟ್ಯಾನ್ ಇನ್ವರ್ಸ್ ಆಫ್ 1 / √x² -1 ಅಂತಿದೆ. ಟ್ಯಾನ್ ಇನ್ವರ್ಸ್ ಆಫ್ 1 / √x² -1 ಅಂತಿದೆ. ಇದನ್ನು ನನಗೆ ಸಿಂಪಲ್ ಫಾರ್ಮ್ ಅಲ್ಲಿ ಬರಬೇಕು. ನೋಡಿಲ್ಲಿ √x² - 1 ಅಂತಿರಿಂದ ಟೇಕ್ ಎಕ್ಸ್ ಈಸ್ ಈಕ್ವಲ್ ಟು ಸೀಕೆಂಟ್ ಥೀಟಾ. ಓ, ಥೀಟಾ ಬೆಲೆ ಏನಾಗುತ್ತೆ? ಸೀಕೆಂಟ್ ಇನ್ವರ್ಸ್ ಎಕ್ಸ್ ಆಗುತ್ತೆ. 1 / √x² - 1 ಅಂತಿದೆ. 1 / √sec²θ - 1 ಅಂತಾಯ್ತು. sec²θ - 1 ಅಂದ್ರೇನು? tan²θ ಅಂತ. ರೂಟಿಂದ tan²θ ಹೊರಗೆ ತೆಗೆದ್ರೆ ಏನಾಗುತ್ತೆ? tan θ ಆಗುತ್ತೆ. 1 / tan θ ಅಂದ್ರೇನು? cot θ. ಈಗ ಇಲ್ಲಿ ನೋಡ್ರಿ, ಹೊರಗಡೆ ಏನಿದೆ? ಟ್ಯಾನ್ ಇದೆ. ಇಲ್ಲೇನಿದೆ? ಕಾಟ್ ಇದೆ. ಕಾಟನ್ನು ಟ್ಯಾನಿಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ ಏನು ಮಾಡಬೇಕು? 90 ಡಿಗ್ರಿಯಿಂದ ಕಳಿಬೇಕು. ಯಾವುದಿಂದ ಕಳಿಬೇಕು? 90 ಡಿಗ್ರಿಯಿಂದ ಕಳಿಬೇಕು. ಕಳೆಯೋಣ ಅಂತಿದ್ದೇನೆ. ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಆಫ್ 90 ಡಿಗ್ರಿ -θ. ಕರೆಕ್ಟಾ? ಇದ್ರ ಬೆಲೆ ಅದೇ ತಾನೇ. ಇದು ಇದು ಕ್ಯಾನ್ಸಲ್ ಆಯ್ತು. ಉಳಿಯೋದೇನು? π/2 - θ. ಅಂದರೆ π/2 - θ ಅಂದ್ರೆ ಏನಂತಿದೆ? secant inverse x ಅಂತ. ಅರ್ಥ ಆಯ್ತಾ? ಥ್ಯಾಂಕ್ಸ್.